ವೀರ ಸಾವರ್ಕರ್ ಮೇಲ್ಸೇತುವೆಗೆ ಮಸಿ ಬಳಿದ ಎನ್ಎಸ್ಯುಐ ಕಾರ್ಯಕರ್ತರು. ಯಲಹಂಕದಲ್ಲಿರುವ ವೀರ ಸಾವರ್ಕರ್ ಫ್ಲೈಓವರ್ ಟ್ರಾಫಿಕ್ ಬ್ಲಾಕ್ ಮಾಡಿ ಮೇಲ್ಸೇತುವೆ ನೇಮ್ ಬೋರ್ಡ್ಗೆ ಮಸಿ. ವೀರ ಸಾವರ್ಕರ್ ಹೆಸರಿಗೆ ಮಸಿ ಬಳಿದ ಭಗತ್ ಸಿಂಗ್ ಹೆಸರಿಡಲು ಬೇಡಿಕೆ. ಫ್ಲೈಓವರ್ ನೇಮ್ ಬೋರ್ಡ್ಗೆ ಭಗತ್ ಸಿಂಗ್ ನೇಮ್ ಬೋರ್ಡ್ ಅಳವಡಿಸುವಂತೆ ಎನ್ಎಸ್ಯುಐ ಕಾರ್ಯಕರ್ತರ ಒತ್ತಾಯ. ಮಧ್ಯಾಹ್ನ ರಸ್ತೆ ತಡೆದು ವೀರ ಸಾವರ್ಕರ್ ಹೆಸರಿಗೆ ಮಸಿ ಬಳಿದ ಎನ್ಎಸ್ಯುಐ ಕಾರ್ಯಕರ್ತರು. ಸದ್ಯ ಮಸಿ ಬಳಿದ ಬಳಿಕ ಕಾರ್ಯಕರ್ತರನ್ನ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಯಾರು ಬಾಯಿಲ್ಲ, ಯಾರು ಮಾತಾಡೋದಿಲ್ಲ, ಅವ್ರ ಪರವಾಗಿ ಮಾಡ್ತಾ ಇದ್ರ ಕಡೆಗೆ ಈ ಹೋರಾಟವನ್ನು ನಿಲ್ಲಿಸಲು, ಯಾಕಂದ್ರೆ ಈಗಲೇ ನಮಗೆ ಸುದ್ದಿ ಗೊತ್ತಾಗಿತ್ತು, ಪೊಲೀಸರು ಏನಾದರೂ ಅವರನ್ನು ಬಂಧಿಸದೆ ಕ್ರಮ ತಗೊಂಡಿಲ್ಲ ಅಂತಂದ್ರೆ ನಾಳೆ ನಾವು ಸಾವಿರಾರು ಜನ ಸೇರ್ತೀವಿ. ಯಾಕಂದ್ರೆ ಎಲ್ಲಾಂದ್ರ ಶಕ್ತಿ ಗೊತ್ತಿರಲಿ, ಗಂಟೆಯಲ್ಲಿ ಒಂದು ಸಾವಿರ ಜನ ಸೇರಿಸ್ಕೊಂತೀರೋ ಅಂತ ಕಡೆಗೆ ನಾಳೆ ನಾವು ಬಿಡೋದಿಲ್ಲ. ನಾಳೆ ನಾವು ಇದೇ ಸ್ಟೇಷನ್ ಮುಂದೆ ಪ್ರೊಟೆಸ್ಟ್ ಮಾಡ್ತೀವಿ, ಅದೇನು ಕೋಡ್ ಆಫ್ ಕಂಡಕ್ಟ್ ಇದೆಯೋ ಯಾವ್ದು ಇದೆಯೋ ನೋಡಕ್ಕೆ ಹೋಗೋದಿಲ್ಲ. ನಮ್ಮ ಮೇಲೆ ಏನು ಕೇಸ್ ಮಾಡಿದ್ರು ನಾವೇನು ಕೇರ್ ಮಾಡಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ಪೊಲೀಸವರಿಗೆ ಅಧಿಕಾರಿಗಳಿಗೆ ಗೌರವನ್ನು ಕೊಟ್ಟು ಇನ್ನು ಮೂರು ಜನ ಇನ್ಯಾರು ಇನ್ನು ಏಳೆಂಟು ಜನ ಬಂಧಿಸಿದ್ದಾರೆ, ಅವರನ್ನು ಬಂಧಿಸ್ಬೇಕು, ಅರೆಸ್ಟ್ ಮಾಡಬೇಕು. ಈ ಕಾಂಗ್ರೆಸ್ನವರು ಎನ್ಎಸ್ಯುಐ ಸ್ಟೂಡೆಂಟ್ಸ್ ಇವರು ವೀರ್ ಸಾವರ್ಕರ್ ಫ್ಲೈಓವರನ್ನು ವೀರ್ ಸಾವರ್ಕರ್ ಅನ್ನೋದನ್ನು ಹೊಡೆದಾಕ್ಬಿಟ್ಟಿದ್ದಾರೆ, ಹೊಡೆದಾಕ್ಬಿಟ್ಟು ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.